धर्माद्यस्य यतोऽन्वयात् इतरतश्चार्थेष्वविद्यस्वराट् तेने ब्रह्मभृदाय आदिकवये मिष्यन्तियं सूरयः तेजो वारिभृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः शार्वं भङ्क्त्वा धनुर्यो बलमपि धनुषः रक्षकं कुञ्जरं तं कंस ಕೃಷ್ಣನನ್ನು ಮಧುರಾಪಟ್ಟಣಕ್ಕೆ ಕರೆದಿದ್ದ. ಯಾವ ಮಾಧ್ಯಮದಲ್ಲಿ ನೋಡಿದರೂ ಕೃಷ್ಣನೇ ಹೈಲೈಟ್ ಆಗ್ತಾ ಇದ್ದಾನೆ. ಲೈವ್ ಕೃಷ್ಣನ ಬಗ್ಗೆನೇ. ರಜಕನನ್ನು ಕೊಂದದ್ದು, ಮೃಜನ ಪುಷ್ಪಕರರು ತನ್ನ ಸೇವೆಯನ್ನು ಸಲ್ಲಿಸಿದ್ದು, ತ್ರಿವಕ್ರೆ ತನ್ನ ಪೂಜೆಯನ್ನು ಕೊಟ್ಟದ್ದು, ಅವಳನ್ನು ರುಜುವನ್ನಾಗಿ ಮಾಡಿದ್ದು, ಕೃಷ್ಣನ ವೈಭವನೇ ತೋರಿಸ್ತಾ ಇದ್ದಾರೆ. ಅವನು ಸಿಟ್ಟು ಬಂತು. ಅವನು ಕೂಡಲೇ ವ್ಯವಸ್ಥೆ ಹೇಳಿದ ಅಂತೆ, ಬಿಲ್ಲ ಮನೆಗೆ ಕರ್ಕೊಂಡು ಹೋಗಿ. ಬಿಲ್ಲ ಹಬ್ಬಕ್ಕೆ ಕರೆಸಿತ್ತು. ಬಿಲ್ಲ ಹಬ್ಬ ಅಂತಂದರೆ ಬೆಲ್ಲದ ಹಬ್ಬ ಅಲ್ಲ, ಬಿಲ್ಲಿನ ಹಬ್ಬ. ಅಂದರೆ ಆ ಕೃಷ್ಣನನ್ನು ಆ ಬಿಲ್ಲಿನ ಕಡೆಗೆ ಕರ್ಕೊಂಡು ಹೋಗಿ, ಬಿಲ್ಲು ಎತ್ತುವ ನೆಪದಲ್ಲಿ ಆ ಬಿಲ್ಲಿನಿಂದ ಕೃಷ್ಣ ಬಿದ್ದು ಕತೆ ಮುಗಿಬೇಕು ಅನ್ನುವ ದೃಷ್ಟಿಯಲ್ಲಿ ಕರ್ಕೊಂಡು ಬಂದದ್ದು. ಅದರ ಸುತ್ತ 20 ಅಕ್ಷೋಹಿಣಿ ಸೇನೆಯನ್ನು ಕಂಸ ವ್ಯವಸ್ಥೆ ಮಾಡಿದ್ದ. ಮಹಾಭಾರತದ ಯುದ್ಧದಲ್ಲಿ 18 ಅಕ್ಷೋಹಿಣಿ, ಎದುರು ಪಕ್ಷದಲ್ಲಿ ಬರೀ 11 ಅಕ್ಷೋಹಿಣಿ, ಕೃಷ್ಣನ ವಿರುದ್ಧ ಪಕ್ಷ 20 ಅಕ್ಷೋಹಿಣಿ ಸೇನೆಯನ್ನು ಜಮಾಯಿಸಿದ್ದಂತೆ. ಅಂದರೆ ಕೃಷ್ಣನ ಕತೆ ಮುಗಿಬೇಕು ಅಂತ. ಕೃಷ್ಣನ ಕತೆ ಮುಗಿಸುವುದಲ್ಲ, ಕೃಷ್ಣನ ಕತೆ ಮುಗಿಸುವವರ ಕತೆ ಮುಗಿಯುವ ಘಟ್ಟ ಇತ್ತು. ಶಾರ್ವಂ ಧನು, ರಾಮದೇವರ ರಾಮಾಯಣ ಕಥೆಯಲ್ಲಿಯೂ ಈ ಕಥೆಯನ್ನು ಕೇಳ್ತೇವೆ, ಕೃಷ್ಣಾವತಾರದ ಕಥೆಯಲ್ಲಿಯೂ ಈ ಕಥೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಪ್ರಾಯಶಃ ಕೆಲವೊಂದು ಕಥೆಗಳು ಎರಡು ಅವತಾರಗಳಿಗೂ ಸಮಾನವಾದ ಘಟ್ಟ. ಹೇಗೆಂದರೆ ತ್ರಿಜ ಇದು ತಾಟಕೆಯ ಸಂಹಾರ, ಪೂತನೆಯ ಸಂಹಾರ ಇಂಥದ್ದು. ಈಗ ಧನುಸ್ಸು ಮುರಿಯುವ ಕಾರ್ಯಕ್ರಮ, ಇದು ಹಾಗೆ ಎರಡರಲ್ಲಿಯೂ ಸಮಾನವಾಗಿರತಕ್ಕಂಥದ್ದು. ರಾಮದೇವರು ಮಿಥಿಲಾಪಟ್ಟಣಕ್ಕೆ ಹೋದಾಗ ಸೀತೆಯ ಸ್ವಯಂವರ ಘಟ್ಟದಲ್ಲಿ ಬಿಲ್ಲನ್ನು ಎತ್ತುವ ಒಂದು ಕಾರ್ಯಕ್ರಮ ಇತ್ತು. ಬಿಲ್ಲನ್ನು ಎತ್ತಿ ಹಗ್ಗವನ್ನು ಜೋಡಿಸಿ ಅದರ ಮೂಲಕ ಸ್ವಯಂವರದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಿತ್ತು. ಅದು ರಾಮಾಯಣದಲ್ಲಿ ಬಂದಿರತಕ್ಕಂತಹ ಘಟ್ಟ. ಅಲ್ಲಿ ರಾಮದೇವರು ಶಿವಧನುಸ್ಸನ್ನು ಎತ್ತಿ ಅದಕ್ಕೆ ಹಗ್ಗ ಜೋಡಿಸುವಾಗ ಅದು ಮುರಿದು ಮದುವೆ ಮುರಿದು ಬೀಳಲಿಲ್ಲ, ಮದುವೆ ಮುಂದುವರಿಯಿತು ಅನ್ನುವ ಕತೆ ನಾವು ನೋಡಿದ್ದೇವೆ. ಈ ಕೃಷ್ಣಾವತಾರದಲ್ಲಿಯೂ ಕೂಡ ಅದೇ ಕತೆ ಮತ್ತೆ ಮರುಕಳಿಸ್ತದೆ. ಶಾರ್ವಂ ಧನು, ಶಿವಧನುಸ್ಸು. ರುದ್ರದೇವರು ಎಂತಹ ಕರುಣಾಳುಗಳು, ಜನಕನಿಗೂ ಶಿವಧನುಸ್ಸನ್ನು ಕೊಟ್ಟಿದ್ದರು, ಈಚೆ ಕಡೆಯಿಂದ ಕಂಸನಿಗೂ ತನ್ನ ಧನುಸ್ಸನ್ನು ಕೊಟ್ಟಿದ್ದಾರೆ. ಒಳ್ಳೆಯವರಿಗೂ ಕೊಡ್ತಾರೆ, ಕೆಟ್ಟವರಿಗೂ ಕೊಡ್ತಾರೆ. ರುದ್ರದೇವರಿಗೆ ಮೂರು ಕಣ್ಣು. ಮೂರು ಕಣ್ಣು ಅಂದರೆ ವಿರೂಪಾಕ್ಷ ಅಂತ. ವಿರೂಪಾಕ್ಷ ಅಂತಂದರೆ ಎಲ್ರಿಗೂ ಅವರ ಕಣ್ಣು ಇದೆ, ಒಳ್ಳೆಯವರ ಕಡೆಗೂ ಇದೆ, ಕೆಟ್ಟವರ ಕಡೆಗೂ ಇದೆ, ಇಬ್ಬರಿಗೂ ಹಂಚಿದ್ದಾರೆ. ಅಂದರೆ ಈಚೆ ಕಡೆ ಕಂಸನಿಗೂ ಧನುಸ್ಸನ್ನು ಕೊಟ್ಟರು, ಜನಕನಿಗೂ ಕೊಟ್ಟರು. ಜನಕನಿಗೆ ಧನುಸ್ಸನ್ನು ಕೊಡುವುದರ ಮೂಲಕ ಜಗತ್ತಿನ ಕಲ್ಯಾಣ, ಸೀತೆಯ ರಕ್ಷಣೆ, ಆ ಜವಾಬ್ದಾರಿ ಅದರಲ್ಲಿತ್ತು. ಇಲ್ಲಿ ಕಂಸನಿಗೆ ಕೊಡುವುದರ ಮೂಲಕ ಕಂಸ ಅದನ್ನು ಪೂಜೆ ಮಾಡಿದ. ಅವನ ಮೂಲ ಉದ್ದೇಶ ಕೃಷ್ಣನನ್ನು ಮುಗಿಸಬೇಕು ಅಂತ. ಅದೊಂದು ಉದ್ದೇಶ ಅವನದರಲ್ಲಿ ಇಲ್ಲ ಅಂತಾದರೆ ಕಂಸ ಇನ್ನಷ್ಟು ಕಾಲ ಉಳಿಯುತ್ತಿದ್ದ. ಕೃಷ್ಣನ ವಿರೋಧ ಮಾಡದೆ ಕೃಷ್ಣನ ಸೇವೆ ಮಾಡಿದರೆ ಕಂಸನಿಗೆ ಆಯುಷ್ಯ ಜಾಸ್ತಿ ಆಗ್ತಿತ್ತು. ಕೃಷ್ಣನನ್ನು ಮುಗಿಸುವ ಹೊಂಚು ಹಾಕಿದ, ಹಾಗಾಗಿ ಆಯುಷ್ಯ ಅವನಿಗೆ ಕಡಿಮೆ ಆಯಿತು. ಶಾರ್ವಂ ಧನು, ಶರ್ವನಿಗೆ ರುದ್ರದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಧನುಸ್ಸು ಅದು ಅಲ್ಲಿಟ್ಟಿದ್ದ. ಅದು ಪೂಜೆಗೋಸ್ಕರ ಇಟ್ಟಿದ್ದ. ರುದ್ರದೇವರು ಕೊಟ್ಟಿರತಕ್ಕಂತಹ ಧನುಸ್ಸು ಅದನ್ನು ಪೂಜಾಗ್ರಹದಲ್ಲಿ ಇಟ್ಟಿದ್ದ. ಜನ ಬಂದು ದಿನನಿತ್ಯ ಅದಕ್ಕೆ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಹೋಗ್ತಿದ್ರು. ರುದ್ರದೇವರೇ ಅದರಲ್ಲಿದ್ದಾರೆ ಅಂತ ಅನುಸಂಧಾನ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ಇತ್ತು. ಇವತ್ತು ಬಿಲ್ಲ ಹಬ್ಬದ ನೆಪದಲ್ಲಿ ಕೃಷ್ಣದೇವರನ್ನು ಕರೆಸಿದ್ದ ಕಂಸ. ಕೃಷ್ಣ ಆ ಕಂಸನ ಬಿಲ್ಲಿನ ಗ್ರಹಕ್ಕೆ ಪ್ರವೇಶ ಮಾಡಿದ, ಧನುಸ್ಸನ್ನು ನೋಡಿದ. ಎಲ್ಲರೂ ಧನುಸ್ಸನ್ನು ನೋಡೋದ್ರಿಂದ ನಮ್ಮ ದೇವರ ದೃಷ್ಟಿ ಆಚೆ ಕಡೆ ಹರಿಯಿತು. ಏನಿದು ಧನುಸ್ಸು ಅಂತ ನಮ್ಮ ದೇವರು ಕೃಷ್ಣ ಕೈಗೆತ್ತಿಕೊಂಡ. ಇನ್ನೂ ಹತ್ತು ತುಂಬದ ಕೃಷ್ಣ
ಎಂಟು ವರ್ಷದ ಪೌರ ಆ ಧನುಸ್ಸನ್ನು ಕೈಯಲ್ಲಿ ಎತ್ತಿಕೊಂಡಂತೆ. ಎತ್ತಿಕೊಂಡು ಏನಿದು ನೋಡೋಣ ಅಂತ ಹಗ್ಗ ಜೋಡಿಸಿದಂತೆ. ಧನುಸ್ಸು ಮುರಿಯಿತು. ಹೇಗೆ ರಾಮ ದೇವರು ತನ್ನ ಕೈಯಲ್ಲಿ ಆ ಧನುಸ್ಸನ್ನು ಹಿಡ್ಕೊಂಡು ಗುಣ ಜೋಡಿಸಲಿಕ್ಕೆ ಹೊರಟಾಗ ಆ ಧನುಸ್ಸು ಮುರಿಯಿತೋ, ಅದೇ ರೀತಿ ಶಿವನ ಧನುಸ್ಸು ಮುರಿಯಿತು ಇಲ್ಲಿ ಅನ್ನುವ ಮಾತನ್ನು ಶಾರ್ವಂ ಧನು ಭಂಗ್ವ, ರುದ್ರದೇವರು ಕೊಟ್ಟಿರತಕ್ಕಂಥ ಶಕ್ತಿ ಸಂಪನ್ನವಾದ ಧನುಸ್ಸನ್ನು ಭಗವಂತ ತನ್ನ ಕೈಯಿಂದ ಮುರಿದ. ಎಷ್ಟು ಮಂದಿ ಬಂದಿದ್ದರು ಇಷ್ಟು ತನಕ ಯುದ್ಧಕ್ಕೆ ಅಂತ, ಬೇರೆ ಬೇರೆ ರೂಪದಲ್ಲಿ ಎಲ್ಲ ರುದ್ರದೇವರ ವರವನ್ನು ಪಡೆದು ಬಂದವರು, ಅಥವಾ ಪಾರ್ವತೀದೇವಿಯರ ಅನುಗ್ರಹಕ್ಕೆ ಭಾಜನರಾದವರು, ಅಥವಾ ಸ್ಕಂದ ಪ್ರಸಾದ ಕವಚ ಅಲ್ಲ ಗಣಪತಿಯ ವರವನ್ನು ಪಡ್ಕೊಂಡು ವಿಘ್ನೇಶತೋ ವರಮವಾಪ್ಯ ಬಂದವರೇ ಹೆಚ್ಚು. ಸುಮ್ಮನೆ ಬರ್ತಿರಲಿಲ್ಲ, ದೇವರತ್ರ ವಿರೋಧ ಮಾಡಬೇಕಾದ್ರೆ ರುದ್ರದೇವರತ್ರ ವರವನ್ನು ಪಡೆದುಕೊಂಡು ಬಂದವರು. ಹಾಗಾಗಿ ಅವರಿಗೆ ಶಕ್ತಿ. ನೋಡಿ, ಇವತ್ತೆಲ್ಲ ನಾಸ್ತಿಕರು ಇರ್ತಾರೆ, ದೇವರನ್ನು ಬೈತಾರೆ. ಬೈಯುವುದಕ್ಕಿಂತ ಮುಂಚೆ, ಆ ಪುಸ್ತಕ ಬರೆಯುವುದಕ್ಕಿಂತ ಮುಂಚೆ ದೇವರಿಗಿದ್ದ ದೇವರಿಗೆಲ್ಲ ಪ್ರದಕ್ಷಿಣೆ ಮಾಡಲಿಕ್ಕೆ ತನ್ನ ಮನೆಯವರನ್ನು ಕಳಿಸಿ ಪ್ರಸಾದ ತರಿಸಿದ ಮೇಲೇ ಆ ಪುಸ್ತಕ ಬಿಡುಗಡೆ ಆಗುತ್ತೆ. ನಮ್ಮ ಕಂಸನೂ ಅಷ್ಟೇ, ಯಾರೂ ಅಷ್ಟೇ, ಅವರು ಕೃಷ್ಣನತ್ರ ವಿರೋಧ ಮಾಡಬೇಕಾದ್ರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ರುದ್ರದೇವರ ವರ ಪಡ್ಕೊಂಡು ಬಂದೇ ಉದ್ಯುಕ್ತರಾಗುವುದು. ಹಾಗಾಗಿ ಶಾರ್ವಂ ಧನು, ರುದ್ರದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆ ಧನುಸ್ಸನ್ನು ನಮ್ಮ ದೇವರು ಕೈಯಲ್ಲಿ ಹಿಡಿದು ಅನಾಯಾಸವಾಗಿ ಲೀಲಾಜಾಲವಾಗಿ ಮುರಿದ್ರಂತೆ. ಶಾರ್ವಂ ಧನು ಭಂಗ್ವ, ಆ ಧನುಸ್ಸನ್ನು ತುಂಡರಿಸಿದ್ರಂತೆ. ರುದ್ರದೇವರ ಧನುಸ್ಸನ್ನು ತುಂಡರಿಸುವುದರ ಮೂಲಕ ರುದ್ರದೇವರಿಗೆ ಅವಮಾನ ಮಾಡಿದರು ಅಂತ ಇದಕ್ಕೆ ಅರ್ಥ ಅಲ್ಲ. ಅವರ ಧನುಸ್ಸನ್ನು ಮುರಿದರು ಅಂದರೆ ಅವ್ರದ್ದು ಆಯುಧ ಏನಿತ್ತು ಆ ಆಯುಧವನ್ನು ತುಂಡರಿಸಿದ್ರಂತೆ. ಅದರ ಅರ್ಥ ಏನು ಅಂತಂದರೆ, ಭಗವಂತನ ಮುಂಭಾಗದಲ್ಲಿ ಶಿವನ ಸಾಮರ್ಥ್ಯ ಅದು ಕಡಿಮೆ. ಶಿವ ದೊಡ್ಡವರೇ, ರುದ್ರದೇವರು ದೊಡ್ಡವರೇ, ಚಿಕ್ಕವರೇನೂ ಅಲ್ಲ, ದೊಡ್ಡ ಯೋಗ್ಯತೆ ಅವರದು. ಭಗವಂತ ಲಕ್ಷ್ಮೀದೇವಿ, ಅದರ ನಂತರ ವಾಯುದೇವರು, ಭಾರತೀದೇವಿಯರು, ಬ್ರಹ್ಮದೇವರು, ಸರಸ್ವತೀ ದೇವಿಯರು, ಅದರ ಮೇಲೆ ಬರುವಂಥ ಕಕ್ಷೆನೇ ರುದ್ರದೇವರದು ಅಂತಂದರೆ ಎಷ್ಟು ಎತ್ತರದಲ್ಲಿದ್ದಾರೆ ರುದ್ರದೇವರು. ಕೈಲಾಸ ಕೆಳಗಿರುವುದಲ್ಲ, ಕೈಲಾಸ ತುಂಬ ಎತ್ತರದಲ್ಲಿದೆ, ಸತ್ಯಲೋಕದ ನಂತರವೇ ಕೈಲಾಸ. ಹಾಗಾಗಿ ರುದ್ರದೇವರು ದೊಡ್ಡವರೇ, ಅದರಲ್ಲಿನ ಪೂಜ್ಯವಾದ ಸ್ಥಾನ ಅವರಿಗಿದೆ. ಮಹತ್ತತ್ವದ ನಂತರ ಅಹಂಕಾರ ತತ್ವದ ಅಭಿಮಾನದ ಸ್ಥಾನ ರುದ್ರದೇವರಿಗಿದೆ. ಆದರೆ ಬ್ರಹ್ಮದೇವರ ಮುಂದೆ, ಭಗವಂತನ ಮುಂದೆ ರುದ್ರದೇವರ ಬಲ ಏನೂ ಅಲ್ಲ. ಅದನ್ನು ತೋರಿಸ್ಲಿಕ್ಕೋಸ್ಕರನೇ ಶಾರ್ವಂ ಧನು ಭಂಗ್ವ, ಶರ್ವನಿಗೆ ಸಂಬಂಧಪಟ್ಟಿರತಕ್ಕಂತಹ ಧನುಸ್ಸನ್ನು ನಮ್ಮ ದೇವರು ಮುರಿದ ಅಂತೆ. ರುದ್ರದೇವರು ಧನುಸ್ಸನ್ನು ಕಂಸನಿಗೆ ಕೊಟ್ಟಿದ್ದರು. ಯಾವತ್ತೂ ಅಷ್ಟೇ, ನಮ್ಮ ಸಂಪತ್ತನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಜಾಗ ನೋಡಬೇಕಂತೆ. ಅದು ಮುಳುಗುವ ಫೈನಾನ್ಸಿಗೋ ಅಥವಾ ರಾಷ್ಟ್ರೀಕೃತ ಬ್ಯಾಂಕಲ್ಲಿಯೋ ಅಂತ ನೋಡಬೇಕಂತೆ. ಮುಳುಗುವ ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕೂ ಮುಳುಗ್ತದೆ, ನಮ್ಮ ದುಡ್ಡೂ ಮುಳುಗ್ತದೆ, ನಮ್ಮನ್ನೂ ಮುಳುಗಿಸ್ತಾರೆ. ರುದ್ರದೇವರ ಇನ್ವೆಸ್ಟ್ಮೆಂಟ್ ಸರಿಯಾದ ಜಾಗದಲ್ಲಿಲ್ಲ, ಕಂಸನಲ್ಲಿ ಇಟ್ಟಿದ್ದಾರೆ. ಕಂಸ ಮುಳುಗುವ ವಸ್ತು, ಹಾಗಾಗಿ ಅವನಲ್ಲಿಟ್ಟ ಇನ್ವೆಸ್ಟ್ಮೆಂಟ್ ಅದು ಮುಳುಗಿ ಹೋಯಿತು. ಯಾರೂ ಚಿಂತೆ ಮಾಡಬೇಡಿ, ಯಾಕೆ ರುದ್ರದೇವರ ಅವಮಾನ ಅಲ್ಲ, ಅವರು ಇಟ್ಟ ಇನ್ವೆಸ್ಟ್ಮೆಂಟಿನ ಅವಮಾನ. ಹಾಗಾಗಿ ಶಾರ್ವಂ ಧನು ಭಂಗ್ವ. ಅದರ ಅರ್ಥ ಏನು ಅಂತಂದರೆ, ರುದ್ರದೇವರಿಗೆ ಆಯುಧನೇ ಮೈನಸ್ ಆಯಿತು ಅಂತ ಅರ್ಥ ಅಲ್ಲ. ನೋಡಿ, ರಾಮದೇವರು ಶಾರ್ವಂ ಧನು ಭಂಗ್ವ, ಶೈವ ಧನುವನ್ನು ಮುರಿದರು. ರುದ್ರದೇವರಿಗೆ ಧನುಸ್ಸಿಲ್ಲ ಅಂತ ಆಗಲಿಲ್ಲ, ಕಂಸ ಕೇಳಿದರೆ ಮತ್ತೊಮ್ಮೆ ಕೊಟ್ಟರು. ಅದೇನು ಧನುಸ್ಸು ಅಂತಂದರೆ, ನಮ್ಮ ಹಾಗೆ ಬಿದಿರಿನ ಕೋಲ ಅಲ್ಲ ಅದು, ಅದು ರುದ್ರದೇವರ ಶಕ್ತಿ. ಅದು ಆ ಶಕ್ತಿಯಿಂದ ಆ ಧನುಸ್ಸನ್ನು ಇಲ್ಲಿ ಕಳಿಸಿಕೊಟ್ಟಿರ್ತಾರೆ. ಮತ್ತೆ ಮುರಿಯಿತು ಅಂತಂದರೆ ಆಯುಧ ರುದ್ರದೇವರ ಹತ್ರನೇ ಹೋಗ್ತದೆ, ಮತ್ತೆ ಸ್ವಲ್ಪ ಪ್ಯಾಚ್ ಮಾಡಿ ಅದನ್ನು ಮತ್ತೆ ಕಳಿಸ್ತಾರೆ. ಕೇಳಿದ್ರೆ ಕೊಡ್ತಾರೆ, ನೀವು ಹೋಗಿ ಕೇಳಿ, ರುದ್ರದೇವರು ಕೊಡ್ತಾರೆ. ಮನೆಯಲ್ಲಿಟ್ಟು ಪೂಜೆ ಮಾಡಿ, ಕಂಸ ಮಾತ್ರ ಆಗಬೇಡಿ. ಅವರು ಮಿತಿರಾಜ, ಜನಕರಾಜ ಆಗಿ ರಾಮದೇವರು ಬಂದು ರಕ್ಷಣೆ ಮಾಡ್ತಾರೆ ಅನ್ನುವ ಚಿಂತನೆ ನಮಗೆ ಬೇಕು. ಶಾರ್ವಂ ಧನು ಭಂಗ್ವ, ಆ ಧನುಸ್ಸನ್ನು ಮುರಿದ್ರಂತೆ. ಮುರಿಯುವುದರ ಮೂಲಕ ಕಂಸನ ಸೊಕ್ಕನ್ನು ಮುರಿದ್ರಂತೆ. ಕಂಸನಿಗೆ ಒಂದು ಅಹಂಭಾವ ಇತ್ತು, ನಾನು ನನ್ನ ಕೈಯಲ್ಲಿ ಎಲ್ಲವೂ ಇದೆ. ದೇವರು ಮೊದಲು ಅದಕ್ಕೆ ಪಡೆದಿರಂತೆ, ನಾನು ಅನ್ನುವ ಅಹಂಭಾವವನ್ನು ತುಂಡು ಮಾಡಿದರಂತೆ. ಶಾರ್ವಂ ಧನು ಭಂಗ್ವ, ರುದ್ರನ ಧನುಸ್ಸನ್ನು ಮುರಿದರು ಅಂತಂದರೆ ಅದು ನಮ್ಮಲ್ಲಿ ಐದು ರೀತಿಯಾದ ಮನಸ್ಸು ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಅದರ ಮಧ್ಯದ್ದು ಅಹಂಕಾರ, ಅದು ಅಹಂಭಾವ ಮನಸ್ಸು. ಐದಕ್ಕೂ ರುದ್ರದೇವರು ಅಭಿಮಾನಿಗಳು, ನಿಯಾಮಕರು. ಅದರಲ್ಲಿ ಶಾರ್ವಂ ಧನು ಅಂದರೆ ಮಧ್ಯದ ಅಹಂಭಾವ ಏನಿದೆ
ಅದನ್ನು ರುದ್ರದೇವರು ಮುರಿದರು. ಶಾರ್ವಂ ಧನುಃ ಭಂಗತ್ವ ಅಂತಂದರೆ ಆ ಅಹಂಕಾರದ ತತ್ವದ ಅಭಿಮಾನಿಗಳಾದ ರುದ್ರದೇವರ ಆಯುಧ ಧನಸ್ಸನ್ನು ಮುರಿದರು ಅಂತಂದರೆ ಅಹಂಭಾವವನ್ನು ಮುರಿದರು. ಕಂಸನಿಗೆ ನಾನು 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 ಅನ್ನುವ ಭಾವ ಇತ್ತು, ದುರ್ಭಾವ ಇತ್ತು, ಅದನ್ನು ತುಂಡರಿಸಿದರು ಅಂತ ಅದರ ಅರ್ಥ. ನಮ್ದು ಏನಾಗಬೇಕು ಅಂತಂದರೆ ನಾನು ಅಂತ ಹೇಳಬೇಕು, ಹೇಳಬಾರ್ದು ಅಂತ ಅಲ್ಲ. ಯಾವಾಗ ನಾನು ಅಂತ ಹೇಳಬೇಕು, ಯಾವಾಗ ಹೇಳಬಾರ್ದು? ನೋಡಿ, ನಾನು ಅಸಮರ್ಥನಾಗಿ ಉತ್ತರ ಕೊಡಲಿಕ್ಕಾಗದೆ ನಾನು ಮುಗ್ಗರಿಸಿ ಬಿದ್ದೆ ನಾನು ಅಂತ ಹೇಳ್ಬೋದಲ್ಲಿ. ನಾನು ಇನ್ನೊಬ್ಬರನ್ನು ಕೈ ಹಿಡಿದು ಉದ್ಧಾರ ಮಾಡಿದವ ನಾನು ಹೇಳಬಾರ್ದು ನಾವು. ಅಂದರೆ ಎಲ್ಲಿ ನಾನು ಅಂತ ಹೇಳೋದ್ರಿಂದ ನಮ್ಮ ಅಹಂಭಾವ ಜಾಸ್ತಿ ಆಗ್ತದೆ ಅದನ್ನು ನಾವು ಉಲ್ಲೇಖ ಮಾಡಬಾರ್ದು, ಅಂತಹ ಅಹಂಕಾರ ಇರಬಾರ್ದು. ಎಲ್ಲಿ ತಪ್ಪು ಮಾಡಿರ್ತೇವೆ, ಅನ್ಯಾಯ ನಡೆಸಿರ್ತೇವೆ, ಅದನ್ನು ಸಾರ್ವಜನಿಕವಾಗಿ ಹೇಳುವ ಅಹಂಭಾವ ನಮಗೆ ಬೇಕು. ನಾವು ಒಳ್ಳೆಯದು ಮಾಡಿದರೆ ಅದನ್ನು ಹೇಳದೆ ಗುಟ್ಟು ಮಾಡುವ ಅಹಂಭಾವ ನಮಗಿರಬೇಕು. ನನ್ನ ಒಳ್ಳೆತನ ಇದ್ದರೆ ಹೇಳುವಾಗ ನಾವು ಸಂಕೋಚ ಪಡಬೇಕು, ನಮ್ಮದು ಕೆಟ್ಟದಿರು ಹೇಳುವಾಗ ಹೇಳಿದರೆ ಹೇಳಿದರು ಅಂತಂದರೆ ಅಹಂಭಾವ ಅಂದರೆ ನನ್ನ ಅಲ್ಲಿ ನಾವು ನಾನು ಅಂತ ಬೀಗುವ ಪ್ರಸಂಗ ಇರುವುದಿಲ್ಲ, ಬಾಗುವ ಪ್ರಸಂಗ. ಅಲ್ಲಿ ಅಹಂಭಾವ ಬೇಕು, ಬೇಕು ಬೇಡ ಅನ್ನೋದು ಎರಡೂ ಸರಿ. ಕಂಸನಿಗಿದ್ದ ಅಹಂಭಾವ ಅದು ಬೀಗುವ ಅಹಂಭಾವ, ಅದನ್ನು ಕತ್ತರಿಸಿದ. ನಮ್ಮ ದೇವರನ್ನೇ ಸಂಹಾರ ಮಾಡಬೇಕು ಅಂತ ಬಿಲ್ಲ ಹಬ್ಬಕ್ಕೆ ಬಂದದ್ದು, ಕರೆಸಿದ್ದು. ಈ ಬಿಲ್ಲ ಹಬ್ಬ ಏನಾಯಿತು? ಬಲ್ಲವರ ರೀತಿಯಲ್ಲಿ ಬಿಲ್ಲ ಹಬ್ಬ ಕಂಸನನ್ನೇ ಒಂದು ರೀತಿಯಲ್ಲಿ ಅವನ ಅಹಂಭಾವವನ್ನು ಕೆಳಗಿಳಿಸುವ ಸ್ಥಿತಿಗೆ ತಂದಿಟ್ಟಿತು. ಭಾಗವತಲ್ಲಿ ಹೇಳ್ತಾರೆ, ಯಾವಾಗ ಶಿವಧನುಸ್ಸು ಮುರಿಯಿತು ಕಂಸನಿಗೆ ಮತ್ತೊಂದು ಅಟ್ಯಾಕ್ ಆಯಿತು. ನಮ್ಮ ದೇಶದಲ್ಲಿ ಅಟ್ಯಾಕ್ ಅಂತ ಇರಲಿಲ್ಲ, ಅಲ್ಲಿ ಕಂಸನಿಂದ ಪ್ರಾರಂಭ ಆದ್ದು. ಕಂಸ ಒಂದ್ಸಲ ಅಯ್ಯೋ ಅಂತ ಅವನು ಮುಗ್ಗರಿಸಿ ಬಿದ್ದ. ಯಾಕಂದರೆ ಅವನ ಜೀವನದಲ್ಲಿ ದೊಡ್ಡ ವಸ್ತು ಇದು ಶಿವಧನುಸ್ಸು ಅಂತಂದರೆ ನಾನು ದೊಡ್ಡ ಬಲ ಅಂತ ತೀರ್ಮಾನ ಮಾಡಿದ್ದ. ಆ ತೀರ್ಮಾನ ಮಾಡಿರ್ತಕ್ಕಂತಹ ಆ ದೊಡ್ಡ ಬಲ ಅದನ್ನು ನಮ್ಮ ದೇವರು ತುಂಡರಿಸಿ ತೆಗೆದ. ಅಂದರೆ ಕಂಸನಿಗೆ ಅಹಂಭಾವ ಇಳಿಸಿದ ದೇವರು ಕೃಷ್ಣ ಅನ್ನುವ ಚಿಂತನೆಯನ್ನು ಇಲ್ಲಿ ನೀಡಿದ್ದಾರೆ. ಧನುಷ ರಕ್ಷಕಂ ಬಲಮಪಿ ಬಂತ್ವ, ರಾಯರು ಮುಂದುವರಿಸಿ ಹೇಳ್ತಾರೆ. ಧನುಸ್ಸು ಮುರಿದ ನಮ್ಮ ದೇವರು, ರಾಮನೂ ಧನುಸ್ಸು ಮುರಿದ, ಕೃಷ್ಣದೇವರೂ ಧನುಸ್ಸನ್ನು ಮುರಿದ. ರಾಮದೇವರು ಧನುಸ್ಸು ಮುರಿದರೆ ಸೀತಾದೇವಿ ಸಿಕ್ಕಿದ್ಲು. ಇಲ್ಲೇನು ಸಿಕ್ಕಿತು? ಇನ್ನೊಂದು ಬಲ ಬಂತಂತೆ. ಏನು ಬಲ ಅಂತಂದರೆ 20 ಅಕ್ಷೋಹಿಣಿ ಸೇನೆ ಧನುಸ್ಸಿನ ರಕ್ಷಣೆಗೋಸ್ಕರ ಕಂಸ ವ್ಯವಸ್ಥೆ ಮಾಡಿದ. ಅವನಿಗೂ ಸ್ವಲ್ಪ ಸಂಶಯ ಇತ್ತು ನೋಡಿ, ಈ ದೇವಸ್ಥಾನಗಳಿಗೆ ಸೇನವನ್ನು ಸುತ್ತ ಇಡಬೇಕು ಅಂತ ಶುರು ಮಾಡಿದ್ದೇ ಕಂಸ. ಅಲ್ಲಿವರೆಗೆ ನಮ್ಮ ದೇವಸ್ಥಾನಗಳಿಗೆಲ್ಲ ರಕ್ಷಣೆ ಕೊಡುವ ಕ್ರಮ ಇಲ್ಲ, ದೇವರೇ ಜಗತ್ತನ್ನು ರಕ್ಷಣೆ ಮಾಡುವರು, ಅವರಿಗೊಂದು ರಕ್ಷಣೆ ಯಾಕೆ ಅಂತ. ಈ ಕಂಸನಿಂದ ಅಧಿಕ ಪ್ರಸಂಗ ಶುರುವಾದ ನಮ್ಮ ದೇಶದಲ್ಲಿ ಆ ಶಿವಧನುಸ್ಸಿಗೆ ರಕ್ಷಣೆಗೋಸ್ಕರ ಒಂದು ಸೇನಾವನ್ನು ಇಟ್ಟಿದ್ದ. ಧನುಷ ರಕ್ಷಕಂ ಬಲಂ, ಆ ಧನುಸ್ಸಿನ ರಕ್ಷಣೆಗೋಸ್ಕರ ಸೇನಾಬಲೆಯನ್ನೇ ಇಟ್ಟಿದ್ದ ಅಂತ. ಅಲ್ರಿ, ದೇವರು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾನೆ, ರಕ್ಷಣೆಗೆ ಇನ್ಯಾರಾದರೂ ಬೇಕಾ? ಕಂಸ ಶುರು ಮಾಡಿದ, ಯಾಕಂದರೆ ಒಳಗಿಂದ ಒಳಗಿಂದ ಅವನಿಗೂ ಇತ್ತು ಈ ಧನುಸ್ಸು ಎಲ್ಲಿಯಾದರೂ ಏನಾದರೂ ಆದರೆ ಅಂತ. ಹಾಗಾಗಿ ಬಲವನ್ನು ವ್ಯವಸ್ಥೆ ಮಾಡಿದ. ನೋಡಿ, ದೇವರನ್ನು ನಂಬುವಾಗ ಚೆನ್ನಾಗಿ ನಂಬಬೇಕಂತೆ. ಒಂದು ವೇಳೆ ದೇವರು ತುಂಡಾಗಿ ಕಾಲು ಮುರಿದು ಬಿದ್ದರೆ ಅಂತ ಹೇಳಿದ್ರಂಥ ಪೂಜೆಗೆ ಏನಾದರೂ ಒಂದು ಮಹತ್ವ ಇದೆಯಾ? ಕಂಸನಿಗೆ ಒಳಗಿಂದ ಒಳಗೆ ಆ ಶರ್ವ ಧನುಸ್ಸಿನ ಬಗ್ಗೆ ಸ್ವಲ್ಪ ಅವನಿಗೂ ಭಯ ಇತ್ತು, ಸಂಕೋಚ ಇತ್ತು. ಅಂದರೆ ಪೂರ್ಣವಾದ ಬಲ ಇಲ್ಲ ಅಂತ ಅವನಿಗೂ ಇತ್ತು. ಹಾಗಾಗಿ ಆ ಶಾರ್ವ ಧನುಸ್ಸು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಅನುಗ್ರಹ ಮಾಡಲಿಲ್ಲ, ತಾನು ತುಂಡಾಗಿ ಬಿತ್ತು. ಆ ಬಲ ಇತ್ತು ರಕ್ಷಣೆಗೋಸ್ಕರ ನಿಂತ ಬಲ. ಧನುಷೋ ರಕ್ಷಕಂ ಬಲಮಪಿ, ಆ ಧನುವಿನ ರಕ್ಷಣೆಗೋಸ್ಕರ ಇಟ್ಟ ಆ ಸೇನಾಬಲ ನಮ್ಮ ದೇವರು ಅದನ್ನು ಸಂಹಾರ ಮಾಡಿದ. ಒಬ್ಬ ಅಲ್ಲ, ಎರಡು ಜನ ಅಲ್ಲ, 20 ಅಕ್ಷೋಹಿಣಿ ಸೇನೆಯನ್ನು ನಮ್ಮ ದೇವರು ಧರೆಗುಳಿಸಿ ಬೀಳಿಸಿದ. ಯಾಕೆ ಅಂತಂದರೆ ಅದು ಕಂಸನ ಪರಿವಾರ, ಕಂಸನಂತಹ ಕೆಟ್ಟವರು ಒಳ್ಳೆಯವರದರಲ್ಲಿ ಇರಲಿಲ್ಲ, ಹಾಗಾಗಿ ಅವರನ್ನೆಲ್ಲ ಸಂಹಾರ ಮಾಡಿದ. ನಾವೊಂದ್ಸಲ ಆಲೋಚನೆ ಮಾಡಬೇಕಾಯ್ತು. ನಮ್ಮ ದೇವರು ಯುದ್ಧಕ್ಕೆ ಹೋದ, ಕುರುಕ್ಷೇತ್ರದ ಯುದ್ಧಕ್ಕೆ. ಅರ್ಜುನನ ಸಾರಥಿಯಾಗಿ ಯುದ್ಧಕ್ಕೆ ಹೋದ. ದುರ್ಯೋಧನ ನ ಮುಂದೆ ನಮ್ಮ ದೇವರು ಹೇಳಿದ ಹಾಗೆ, ನಿರಾಯುಧನಾಗಿ ಯುದ್ಧಕ್ಕೆ ಬರ್ತೇನೆ ಅಂತ. ನಮಗೆ ಭಯ, ನಿರಾಯುಧನಾಗಿ ಹೋದರೆ ಯಾರಾದರೂ ಹೊಡೆದ್ರೆ ಏನು ಮಾಡೋದು ಅಂತ. ದೇವರದಕ್ಕೆ ಉತ್ತರ,
ಕಂಸನ ಅರಮನೆಗೆ ಹೋಗುವಾಗಲೇ ನೀಡಿದ್ದ. 20 ಅಕ್ಷೋಹಿಣಿ ಸೇನೆ ಇತ್ತು, ದೇವರಿಗೆ ಗೊತ್ತಿತ್ತು, ಅಕ್ರೂರ ಇಷ್ಟನ್ನು ತಿಳಿಸಿಯೂ ಇದ್ದ. ಹಾಗಾಗಿ ದೇವರು ತಯಾರಿಕೆ ನಡೆಸಲಿಲ್ಲ, ಆರಾಮವಾಗಿ ಹೋಗಿದ್ದ. ಕೈಲಿ ಯಾವ ಆಯುಧನೂ ಇಲ್ಲ, ಯಾವ ಬಂದೂಕುಗಳು ಇಲ್ಲ, ಪಿಸ್ತೂಲ್ ಇರಲಿಲ್ಲ, ಏನಿಲ್ಲ, ಬಿಲ್ಲು ಬಾಣ ಯಾವುದೂ ಇಲ್ಲ, ಆರಾಮವಾಗಿ ಹೋಗಿದ್ದ ನಮ್ಮ ದೇವರು. ಆದರೆ 20 ಅಕ್ಷೋಹಿಣಿಯನ್ನು ತಾನು ಒಂಟಿಯಾಗಿ ಡರೆಗೆ ಉರುಳಿಸಿ ಬೀಳಿಸಿದ. ನಮ್ಮ ದೇವರ ಸಾಮರ್ಥ್ಯ ಎಂಥದ್ದು! ಇದನ್ನು ಭೀಷ್ಮರ ಮೂಲಕ ವೇದವ್ಯಾಸ ದೇವರು 1000 ನಾಮಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಸರ್ವ ಪ್ರಹರಣಾಯುಧ ಅಂತ. ನಮಗೆಲ್ಲ ಒಂದು ಆಯುಧ ಅಂತ ಬೇರೆ ಬೇಕು. ನಮ್ಮ ದೇವರಿಗೆ ಆಯುಧ ಬೇಡ, ದೇವರೇ ಒಂದು ಆಯುಧ. ದೇವರ ಕೈ ಒಂದು ಆಯುಧ, ದೇವರ ಕಾಲೂ ಆಯುಧ, ದೇವರ ಕಣ್ಣೂ ಒಂದು ಆಯುಧ ಅಂತ, ದೇವರ ಭ್ರುಕುಟಿಯೂ ಒಂದು ಆಯುಧ ಅಂತ. ಯಾವುದು ಆಯುಧ ಅಲ್ಲ, ಸರ್ವ ಅವಯವಗಳು, ಸರ್ವ ಅಂಗಗಳು ಭಗವಂತನದ್ದು. ಅದು ಪ್ರಹರಣ ಆಯುಧ, ಹೊಡೆಯುವ ಆಯುಧ. ಪ್ರಹರಣ ಅಂತಂದರೆ ಅಲ್ಲಿ ಪ್ರಾಣವನ್ನು ಕಿತ್ತು ತೆಗೆಯುವ ಆಯುಧ ಅಂತ. ದೇವರಲ್ಲಿ ಯಾವುದೂ ದುರ್ಬಲವಾದ ವಸ್ತು ಇಲ್ಲ, ನಮ್ಮಲ್ಲಿ ಎಲ್ಲವೂ ದುರ್ಬಲ. ಕಣ್ಣು, ಅದಕ್ಕೆ ರಕ್ಷಣೆ ಬೇಕು ನಮಗೆ. ಕಿವಿ, ಅದಕ್ಕಿಂತ ಸೂಕ್ಷ್ಮವಾದ ಭಾಗ, ಅದಕ್ಕೆ ರಕ್ಷಣೆ ಬೇಕು. ಹಲ್ಲಂತೂ ಭಾಳ ಸೂಕ್ಷ್ಮ, ತಿನ್ನುವಾಗ ಆಹಾರದಲ್ಲಿ ಒಂದು ಕಲ್ಲು ಸಿಕ್ಕಿದರೆ ಅಬಾ ಅಂತ ನಾವು ಉದ್ಗಾರ ಮಾಡ್ತೇವೆ. ಎಲ್ಲವೂ ಸೂಕ್ಷ್ಮ, ನಮ್ಮ ದೇವರಲ್ಲಿ ಹಾಗಿಲ್ಲ. ಎಲ್ಲ ಅವಯವಗಳೂ ಕೂಡ ಅಷ್ಟೇ, ಪ್ರಹರಣ ಆಯುಧ. ಯಾರನ್ನಾದರೂ ಹೊಡೆಯುವ, ಹೊಡೆದು ಬೀಳಿಸುವ ತಾಕತ್ತಿರತಕ್ಕಂಥದ್ದು. ಹಾಗಾಗಿ ಭಗವಂತ ಒಂದ್ಸಲ ನೋಡಿದರೆ ಸಾಕು, ಒಬ್ಬರ ಬಗ್ಗೆ ಕೇಳಿದರೆ ಸಾಕು, ಅವರ ಆಯುಷ್ಯ ಮುಗಿದ ಹಾಗೆ. ಅಯೋಗ್ಯರಾಗಿದ್ದರೆ, ದೇವರವ್ರನ್ನ ತೆಗೀಬೇಕು ಅಂತ ಮನಸ್ಸು ಮಾಡಿದರೆ ಇನ್ನೊಂದು ಆಯುಧ ಬೇಡ ಅಂತ. ಅದನ್ನು ಭಗವಂತ ಕಂಸನ ಬಿಲ್ಲ ಹಬ್ಬಕ್ಕೆ ಹೋಗುವಾಗಲೇ ಭಗವಂತ ತನ್ನ ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸಿದ. ಒಂದು ಪುಟಾಣಿ ಕೂಸು 20 ಅಕ್ಷೋಹಿಣಿ ಸೇನೆಯ ಮುಂದೆ ಯುದ್ಧ ಹೇಗೆ ಮಾಡಬಹುದು? ಇದು ಭಗವಂತನ ಸಾಮರ್ಥ್ಯಕ್ಕೆ ಉದಾಹರಣೆ. ನಾವೆಲ್ಲ ಕಲಿತು ಅಭ್ಯಾಸ ಮಾಡಿ ಶಸ್ತ್ರದಲ್ಲಿ ತರಬೇತಿ ಪಡೆದು ಯುದ್ಧ ಮಾಡಬಹುದು, ನಮ್ಮ ದೇವರು ಹಾಗಲ್ಲ. ಸ್ವಯಂ ವಿದ್ಯಾವಿಶಾರದ, ಯಾರೂ ಕಲಿಸಲಿಲ್ಲ, ಕಲಿಸುವವ ನಮ್ಮ ದೇವರು. ಹಾಗಾಗಿ ಭಗವಂತನ ಬಲ ಬಲಿಷ್ಠವಾದ ಬಲ. ರಾಯರು ಹೇಳ್ತಾರೆ, ಧನುಷ ರಕ್ಷಕಂ ಬಲಮಪಿ ಹತ್ವ. ಆ ಧನುಷಿನ ರಕ್ಷಣೆಗೆ ನಿಂತ ಬಲ, ಕಂಸನ ಬಲ, ಕಂಸನ ತಾಕತ್ತು, ಅದನ್ನೂ ಭಗವಂತ ಮುಗಿಸಿದ. ಬಿಲ್ಲನ್ನು ಬೀಳಿಸಿದ, ಆವಾಗಲೇ ಕಂಸನ ಬಲ ಹೋಯಿತು. ಕಂಸನ ಸೇನೆಯನ್ನು ಯಾವಾಗ ಬೀಳಿಸಿದ, ಕಂಸನಿಗೆ ಮತ್ತೊಂದು ಅಟ್ಯಾಕ್ ಅಂತ ಭಾಗವತ ಉಲ್ಲೇಖ ಮಾಡಿದೆ. ನಾವು ದುಷ್ಟರಾಗಿದ್ದರೆ ಭಗವಂತ ನಮ್ಮದು ಯಾವುದನ್ನೂ ಉಳಿಸುವುದಿಲ್ಲ, ಎಲ್ಲವನ್ನೂ ನಾಶ ಮಾಡ್ತಾನೆ. ನಾವು ಕೃಷ್ಣನ ಭಕ್ತರಾದರೆ ಒಂದೂ ವಸ್ತು ಹೋಗದಿದ್ದಾಗೆ ಉಳಿಸ್ತಾನೆ, ಎಲ್ಲವನ್ನೂ ರಕ್ಷಣೆ ಮಾಡ್ತಾನಂತೆ. ಧನುಷೋ ರಕ್ಷಕಂ ಬಲಮಪಿ ಭಂಗತ್ವ. ನಮ್ಮ ದೇವರು ಕಂಸನ ಅಪೇಕ್ಷೆಯ ಮೇರೆಗೆ ರಂಗಕ್ಕೆ ಪ್ರವೇಶ ಮಾಡಬೇಕು. ರಂಗಕ್ಕೆ ಪ್ರವೇಶ ಮಾಡಬೇಕು. ರಂಗ ಅಂತ ರಂಗ ಹೋದ ಮೇಲೆ ಒಂದು ರಂಗ ಅಂತಾಗುತ್ತೆ. ರಂಗ ಅಂದರೆ ರಂಜಕ, ಮನೋರಂಜಕವಾದ ದೃಶ್ಯ ಅದು. ನಮ್ಮ ದೇವರು ಎಲ್ಲಿ ಬರ್ತಾನೆ ಅದು ರಂಗಸ್ಥಳನೇ. ಯಾಕೆ ಅಂತಂದರೆ ಅದು ಮನೋರಂಜಕ, ನೋಡುವವರಿಗೆ ಒಳ್ಳೆಯ ಆಪ್ಯಾಯಮಾನವಾದ ಘಟ್ಟ ಅದು. ಕಂಸ ಕೃಷ್ಣನ ಸ್ವಾಗತಕ್ಕೆ ಎಂಥ ಸನ್ನದ್ಧತೆ ನಡೆಸಿದ್ದ. ಎದುರಿನಲ್ಲಿ ಆನೆಯಿಂದ ಸ್ವಾಗತ. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೆ, ಪ್ರತಿಷ್ಠಿತರು ಬಂದರೆ, ಅವರ ಸ್ವಾಗತಕ್ಕೆ ಅಂತ ಆನೆಯನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿರ್ತಾರೆ. ಆನೆಯ ತೊಂಡಿಲಲ್ಲಿ ಮಾಲಿಕೆಯನ್ನು ಕೊಟ್ಟು ಕೊರಳಿಗೆ ಹಾಕಿಸ್ತಾರೆ. ಹಾಕಿಸುವಾಗ ಆನೆಯ ಮಾಲೆಗಿಂತ ಅದರ ತೊಂಡಿಲಲ್ಲಿರುವ ನೀರೇ ಕುತ್ತಿಗೆ ಬಿದ್ದಿರ್ತದೆ, ರಗಳೆ ಆಗುವುದು ಉಂಟು. ಆದರೂ ಅದು VVIP ಟ್ರೀಟ್ಮೆಂಟ್ ಅನಿವಾರ್ಯ ಅದು. ಹೀಗೆ ಆನೆಯ ಇಂದ ಬಂದವರಿಗೆ ಸ್ವಾಗತ ನಡೀತದೆ. ಒಳಗಿನಿಂದ ಸಾಲಾಗಿ ನಿಲ್ಲಿಸಿರ್ತಾರೆ. ಕಂಸ ಅದನ್ನು ವ್ಯವಸ್ಥಿತವಾಗಿ ಮಾಡಿಸಿದ್ದ. ಮುಂದೆ ಹೋದ ಹಾಗೆ ತನ್ನ ಮಂತ್ರಿಗಳನ್ನು ನಿಲ್ಲಿಸಿದ್ದ, ತನ್ನ ಸಹೋದರರು ನಿಲ್ಲಿಸಿದ್ದ, ತನ್ನ ಮಲ್ಲರು ಜಟ್ಟಿ ಯುದ್ಧದಲ್ಲಿ ಸಮರ್ಥರಾದ ಚಾಣೂರ ಮುಷ್ಟಿಕರಂಥವರನ್ನು ನಿಲ್ಲಿಸಿದ್ದ. ಒಳಗಿನ ಭಾಗದಲ್ಲಿ ಕಂಸ ಮಂಚದ ಮೇಲೆ ಕೂತು ಡೈರೆಕ್ಟ್ರಿಲೆ ನೋಡ್ತಾ ಕೂತ್ಕೊಂಡಿದ್ದ. ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ನಮ್ಮ ದೇವರ ಪೂಜೆ ಮಾಡುವಾಗ ನಾವು ಪೀಠ ಪೂಜೆ ಅಂತ ಮಾಡ್ತೇವೆ, ಆಮೇಲೆ ಆವರಣ ಪೂಜೆ ಅಂತ ಮಾಡಬೇಕು. ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ, ದ್ವಿತೀಯ ಆವರಣ, ಸಪ್ತಮಾವರಣ, ಯಾಕೋ ಗೊತ್ತಿಲ್ಲ. ಯಾಕೆ ನಮ್ಮ ದೇವರು ಅವರಿಗೆ ಒಂದು ಆವರಣಗಳು ಅಂತ ಬೇಕಾ, ರಕ್ಷಕರು ಅಂತ ಬೇಕಾ? ನೀವು ನೋಡಿ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದರೆ ಆವರಣಗಳೇ ತುಂಬ ಇದೆ, ಪ್ರಾಕಾರಗಳೇ ಇರುತ್ತೆ. ಸಪ್ತ ಪ್ರಾಕಾರಗಳು ಅಂತ ಉಲ್ಲೇಖ ಮಾಡ್ತಾರೆ. ಒಂದು ದೇವಸ್ಥಾನ ಅಂತ ಆಗಬೇಕಾದ್ರೆ 7 ಪ್ರಾಕಾರಗಳಿರ್ತವೆ ಅಂತ.
ಈ ಶ್ರೀರಂಗಕ್ಕೆ ಹೋದರೆ ಸಪ್ತಪ್ರಾಕಾರ ಅಂತ ಇವತ್ತೂ ನೋಡ್ಬೋದು. ಇವತ್ತು ಸಪ್ತಪ್ರಾಕಾರ ಇಲ್ಲ, ಪ್ರಾಕಾರ ಸತ್ವಾಗಿಬಿಟ್ಟಿದೆ ಕೆಲವು ಕಡೆ. ಶ್ರೀರಂಗದಲ್ಲಿ ಸದ್ಯಕ್ಕಂತೂ ಉಳಿದಿದೆ, ಅಂಗಡಿಗಳು ಸುತ್ತುವರೆದರೂ ಕೂಡ ಇನ್ನೂ ಸಪ್ತಪ್ರಾಕಾರ ಪ್ರದಕ್ಷಿಣೆಗೆ ಬೇಕಾದ ವ್ಯವಸ್ಥೆಗಳಿವೆ. ನಮ್ಮ ದೇವರಿಗೆಲ್ಲ ಇದ್ದ ಆವರಣಗಳು, ಸಪ್ತ ಆವರಣಗಳು ಅದೆಲ್ಲ ಇರ್ತದೆ. ಯಾಕೆ? ಕಂಸನಿಗೂ ಇದೆ, ದೇವರಿಗೂ ಇದೆ. ದೇವರಿಗೆ ಯಾಕೆ ಅಂತಂದರೆ ಅದು ವೈಭವ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏಳು ಪ್ರಾಕಾರದ ಒಳಗೆ ಭಗವಂತ ಇದ್ದಾನೆ. ಏಳು ಪ್ರಾಕಾರದಲ್ಲಿ ಭಗವಂತನ ಕಿಂಕರರಾಗಿ ಭಗವಂತನ ಸೇವೆ ಮಾಡ್ತಾ ಭೃತ್ಯ ಪರಿವಾರ ತುಂಬಿಕೊಂಡಿದೆ, ದೇವತೆಗಳೇ ತುಂಬಿಕೊಂಡಿರ್ತಾರೆ. ಬಂದ ಭಕ್ತರ ಸ್ವಾಗತಕ್ಕೋಸ್ಕರ, ಅನುಗ್ರಹಕ್ಕೋಸ್ಕರ ಸುತ್ತುವರೆದು ನಿಂತಿರ್ತಾರೆ. ದೇವರ ರಕ್ಷಣೆಗೋಸ್ಕರ ಅಲ್ಲ, ದೇವರಿಂದ ಅನುಗ್ರಹ ಪಡೆಯೋದಕ್ಕೋಸ್ಕರ ಆವರಣ ದೇವತೆಗಳು ಇರ್ತಾರೆ. ಭಗವಂತನ ರೂಪಗಳೂ ಆವರಣದಲ್ಲಿ ಸೇರಿಕೊಂಡಿವೆ. ಕಂಸನೂ ಹಾಗೇನೆ ಅಂತೆ, ನಾನು ದೇವರಿಗಿಂತ ಏನು ಕಡಿಮೆ ಅಂತ ಅವನೂ ಆವರಣಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದ. ಸುತ್ತ ಆವರಣದ ಮಧ್ಯದಲ್ಲಿ ರಂಗಸ್ಥಳದಲ್ಲಿ ಒಳಗೆ ಪ್ರವೇಶ ಮಾಡಿ ಮಂಚದ ಮೇಲೆ ರಾವಣ ಕಂಸ ಅಲ್ಲಿ ಕೂತಿದ್ದಾನ. ಕಂಸನ ಒಡ್ಡೊಲಗ ಅಲ್ಲಿ ಆಗಿತ್ತು. ಹೊರಭಾಗದಲ್ಲಿ ಕುಂಜರಂ ಆನೆಯನ್ನು ಇಟ್ಟಿದ್ದ. ಆನೆಗೊಂದು ಹೆಸರು ಕುಂಜರ ಅಂತ. ಕುಂಜರ ಅಂತಂದರೆ ನೀವು ಆನೆಯನ್ನು ನೋಡಬೇಕು, ಚಂದ ಇರ್ತದೆ. ಎಲ್ಲಿಯೋ ಸಂಕಲೆಯಲ್ಲಿ ಸರ್ವಪಳ್ಳಿಯಲ್ಲಿ ಕಟ್ಟಿದ ಆನೆ ನೋಡಬಾರ್ದು, ಕಾಡಾನೆಯನ್ನು ನೋಡಬೇಕು. ಆ ಕಾಡಾನೆ ಹೇಗಿರ್ತದೆ ಅಂತಂದರೆ ಅದಕ್ಕೆ ತುಂಬ ಬಲ. ಯಾಕೆಂದರೆ ಕಾಡಲ್ಲೇ ಬೆಳೆಯುವಂಥದ್ದು, ಸೊಪ್ಪು ತಿಂತದೆ. ಊರಲ್ಲಿ ಆದರೆ ನಾವು ತಿನ್ನುವ ಅನ್ನ ತಿನ್ನಿಸೋದು, ಅದಕ್ಕೆ ಅದಕ್ಕೆ ಎಲರ್ಜಿ ಆಗುವುದಿಲ್ಲ. ಅದಕ್ಕೆ ನಮ್ಮ ಹಾಗೆ ಆಗಿರ್ತದೆ ಅದು. ಕಾಡಲ್ಲಿದ್ದ ಆನೆ ಅದು ಬಲಿಷ್ಠ, ಹಾಗಾಗಿ ಅದು ಕುಂಜರ. ಕುಂಜರ ಅಂತಂದರೆ ಕುಂ ಜರಯತೀತಿ ಕುಂಜರಹ ಅಂತ. ಕು ಅಂದರೆ ಭೂಮಿ, ಭೂಮಿಯನ್ನೇ ಜರಾವತಿಯನ್ನಾಗಿ ಮಾಡ್ತದೆ ಅಂತೆ ಅದು. ಆನೆಯ ತಾಕತ್ತು ಅಷ್ಟು, ದಿನ ತನ್ನ ಗಂಡಸ್ಥಳದಿಂದ ಹೊಡೆದು ಬಡಿದು ಆ ನೆಲವನ್ನೇ ದುರ್ಬಲವನ್ನಾಗಿ ಮಾಡ್ತದೆ ಅಂತ. ಅದಕ್ಕೆ ಕುಂಜರ ಅಂತ ಅದಕ್ಕೆ ಹೆಸರು. ಇನ್ನೂ ಒಂದು ಅರ್ಥ ಇದೆ. ಆ ಕಾಡಲ್ಲಿ ಬೆಳೆದಿರತಕ್ಕಂತಹ ಮರಗಿಡಗಳು ಅದನ್ನು ತಿಂದು ಸೊಪ್ಪು ತಿಂದು ಆನಂದ ಭರಿತವಾಗಿರ್ತದೆ. ಕುಂಜೇ ರಮತೇತಿ ಕುಂಜರ, ಹೀಗೂ ಅದನ್ನು ಚಿಂತನೆ ಮಾಡ್ತಾರೆ. ಎರಡೂ ದೃಷ್ಟಿಯಲ್ಲಿ ಕೆಲವು ಆನೆಗಳು ಕುಂಜೇ ರಮತೆ, ಕೆಲವು ಆನೆಗಳು ಕುಂ ಜರಯತಿ ಭೂಮಿಯನ್ನು ದುರ್ಬಲಗೊಳಿಸ್ತವೆ. ಎರಡೂ ರೀತಿಯಾದ ಆನೆಗಳಿವೆ. ಆ ಕಂಸನ ಅರಮನೆಯ ಮುಂಭಾಗದಲ್ಲಿದ್ದ ಆನೆ ಯಾವ ಜಾತಿಗೆ ಸೇರಿದ್ದು? ಕುಂಜೇ ರಮತೆ ಅಲ್ಲ, ಭೂಮಿಯಲ್ಲಿ ಬೆಳೆದ ಸೊಪ್ಪು ತಿಂದು ಬದುಕುವಂತಹದ್ದಲ್ಲ ಅದು. ಕುಂ ಜರಯತಿ, ಅದಕ್ಕೆ ಹೆಸರೇನು ಗೊತ್ತಾ? ಕು ವಲಯ ಪೀಡ ಅಂತ ಅದಕ್ಕೆ ಹೆಸರು. ಕು ಅಂದರೆ ಭೂಮಿ, ವಲಯ ಅಂದರೆ ಬಳೆ. ಅಂದರೆ ಇಡೀ ಬಳೆಯ ಆಕಾರದಲ್ಲಿದ್ದ ಇಡೀ ಭೂಮಿಯನ್ನು ಆ ಪೀಡ ಸರಿಯಾಗಿ ಪೀಡಿಸುವಂತಹದ್ದು ಆನೆ. ಕು ವಲಯ ಆ ಪೀಡ ಅಂತ. ಒಂದ್ಸಲ ಆಲೋಚನೆ ಮಾಡಿ, ಎಂಥ ಕೆಟ್ಟ ಆನೆ ಕಂಸನ ಹತ್ರ ಇದ್ದಾರೆ ಅಂತಂದರೆ ಅಕ್ರೂರಿನಂಥವರನ್ನು ಬಿಟ್ಟರೆ ಎಲ್ಲ ಕೆಟ್ಟವರು ಅಂತ ಅರ್ಥ. ಹಾಗಾಗಿ ಕುವಲಯ ಪೀಡಿದ್ರು ಬರೀ ಆನೆ ಮಾತ್ರ ಅಲ್ಲ, ಅವನೊಟ್ಟಿಗಿದ್ದವರೆಲ್ಲ ಕುವಲಯ ಪೀಡರು. ಯಥಾ ರಾಜ ತಥಾ ಪ್ರಜಾ ಅಂತ. ರಾಜ ಹೇಗಿರ್ತಾನೆ ಅವನ ಪರಿವಾರನೂ ಹಾಗೇ ಇರ್ತದೆ. ಹಾಗಾಗಿ ಕುವಲಯಕ್ಕೆ ಪೀಡೆಯನ್ನು ಕೊಡುವವನಾಗಿ ಆ ಆನೆಯನ್ನು ಸಾಕಿದ್ದ. ಅದು ಕುಂಜರ, ಇಡೀ ಭೂಮಿಯ ತಾಕತ್ತನ್ನೇ ಇಲ್ಲ ಅಂತ ಮಾಡತಕ್ಕಂತಹ ಆನೆ. ನಮ್ಮ ದೇವರು ಆನೆಯನ್ನು ಆಟ ಆಡಿಸಿದಂತೆ. ಯಾವಾಗ ಮಾವುತನಾಗಿ ಆ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ನೋ ಭಾಳ ಚೆನ್ನಾಗಿ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ನಮ್ಮ ದೇವರು ಆನೆಯನ್ನು ಆಡಿಸಿದಂತೆ. ಆನೆ ಸಿಕ್ಕಿತು. ನೋಡಿ, ಎಲ್ಲಿಯಾದರೂ ಒಂದು ಆನೆ ಸಿಕ್ಕಿದರೆ ಆ ಆನೆಯನ್ನು ಹೇಗೆ ನಾವು ನಮ್ಮ ವಶಕ್ಕೆ ತರಬೇಕು? ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ನೀವು ನೋಡಬೇಕಿದ್ರೆ ಇದನ್ನು ಅಭ್ಯಾಸ ನೀವು ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ ಆನೆಯ ಸುಂಡಿಲಿನ ಎದುರು ಹೋಗಬಾರ್ದು, ಆನೆಯ ಹೊಟ್ಟೆಯ ಅಡಿಯಲ್ಲಿ ಹೋಗಿ ಸೇರಬೇಕು. ಆನೆಯ ಕೃಷ್ಣ ಆನೆಯ ನಾಲ್ಕು ಕಾಲಿನ ಮಧ್ಯದಲ್ಲಿ ಹೊಟ್ಟೆ ಹತ್ರ ಹೋಗಿ ಅದಕ್ಕೊಂದು ಹೊಡೆದ ಅಂತೆ ಆನೆಗೆ. ಆನೆಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಅದು ತಿರುಗಿತು ತಿರುಗಿತು ತಿರುಗಿತು. ಕೃಷ್ಣ ಅದರ ಮಧ್ಯದಲ್ಲಿ ಕೂತು ಆನೆಯನ್ನು ತಿರುಗಿಸಿದಂತೆ. ಭೂರಿದಂ ಪ್ರದಕ್ಷಿಣಂ ಭೋರಿದಂ ಪ್ರದಕ್ಷಿಣಂ ಗರ 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 ತಿರುಗಿಸಿದಂತೆ. ಆನೆಯನ್ನು ಹೇಗೆ ಕೊಲ್ಲಬಹುದು ಅದಕ್ಕೆ ನೀವು ಟ್ರೈನಿಂಗ್ ಕೋರ್ಸ್ ನೋಡಿ. ಈ ಸಿಕ್ಕಿದ್ರೆ ಆನೆಯನ್ನು ಹೀಗೆ ಮಾಡಿ, ಆನೆಯ ಮಧ್ಯಕ್ಕೆ ಹೋಗಿ ಅದರ ಹೊಟ್ಟೆಗೊಂದು ಹೊಡೆಯಿರಿ, ಅದು ತಿರುಗ್ತಾ ಇರ್ತದೆ, ನೀವು ಸೇಫ್. ಯಾಕೆಂದರೆ ನಾಲ್ಕು ಕಾಲಿನ ಮಧ್ಯದಲ್ಲಿರ್ತೀರಿ ಅಂತ. ಆನೆಗೆ ಸಿಟ್ಟುವಂತು, ಏನು ಮಾಡಲಿಕ್ಕೆ ಸಾಧ್ಯ? ದೇವರು ಸಿಗುವುದಿಲ್ಲ, ನಮ್ಮ ದೇವರು ಯಾರಿಗೂ ಸಿಗುವವ ಅಲ್ಲ. ನಮ್ಮ ದೇವರು ದುಷ್ಟವಾದ ಕೋಲಯ ಪೀಡನೆಗೆ ಸಿಗ್ತಾನ? ಸಿಗುವುದಿಲ್ಲ. ದೇವರು ತಿರುಗಿಸಿದ ಅಂತ. ಯಾಕೆ ತಿರುಗಿಸಿದ? ಕೃಷ್ಣನ ಹತ್ರ ಕೇಳಿದ್ರಂತೆ, ಕೃಷ್ಣ ಆನೆಯನ್ನು ಮಧ್ಯದ ಹೊಟ್ಟೆಗೆ ಕೊಟ್ಟು ನೀನು ಯಾಕೆ ತಿರುಗಿಸಿದೆ ಅಂತ. ನಮ್ಮ ದೇವರು ಹೇಳಿದಂತೆ, ಇವನು ಕೂ ವಲಯ ಆ ಪೀಡ, ಇಡೀ ಭೂಮಿಯನ್ನು ಗರ ಸುತ್ತು ಒರೆದು ಒರೆದು ಒರೆದು
ಇಡೀ ಭೂಮಿಯನ್ನು ತಲೆ ತಿರುಗುವ ಹಾಗೆ ಮಾಡಿದ್ದ. ಅದಕ್ಕೆ ಶಿಕ್ಷೆ ಇಲ್ಲಿಯೇ ಕೊಡಬೇಕು. ಹಾಗಾಗಿ ಇವನಿಗೂ ಈ ಆನೆಗೂ ಕೂಡ ಭಗವಂತ ತಲೆ ಚಕ್ಕರ್ ಬರುವ ಹಾಗೆ ಮಾಡಿದ. ನಮ್ಮ ದೇವರು ಎಂತಹ ಅಪರಾಧ, ಅದಕ್ಕೆ ಅನುಗುಣವಾಗಿರತಕ್ಕಂತಹ ಶಿಕ್ಷೆಯನ್ನು ಭಗವಂತ ಹಂಚಿದ ಅಂತ. ಆನೆ ತಿರುಗಿತು ತಿರುಗಿತು, ಸುಸ್ತಾಯಿತು. ಅದಕ್ಕೆ ತಿರುಗುವಾಗ ಸುಸ್ತು ಯಾರಿಗಾದರೂ ಆಗ್ತದೆ. ಆಗಲಿಲ್ಲ ಅಂತ ನೀವು ಮನೆಗೆ ಹೋಗಿ ನೋಡಿ ಅಂತ. ಒಂದು ಮನೆ ನಿಂತಲ್ಲೇ ನಿಂತು ಒಂದು 10 ಬಾರಿ ಗರ್ರ ತಿರುಗಿ, ಯಾರಾದರೂ ಪಕ್ಕದಲ್ಲಿ ಕೈ ಹಿಡಿಲಿಕ್ಕೆ ಹೇಳಿ, ಜೊತೆ ಸ್ವಾಮಿಗಳು ಹೇಳಿದ್ದಾರೆ ಅಂತ ತಿರುಗಲಿಕ್ಕೆ ಹೋಗಬೇಡಿ ನೀವು. ಆನೆಗೆ ತಿರುಗಿದರೆ ಹೇಗಾಗ್ಬೋದ್ರಿ? ಆನೆ ಅದು ನೇರ ಹೋಗುವಂಥದ್ದು, ಅದಕ್ಕೆ ರಿವರ್ಸ್ ಗೇರೂ ಇಲ್ಲ. ಅದಕ್ಕೆ ಅದು ತಿರುಗಲಿಕ್ಕೂ ಆಗುವುದಿಲ್ಲ. ದೇವರು ಅಂತಹ ಗಾತ್ರ ಕೊಟ್ಟಿದ್ದಾರೆ. ದೇವರು ಹೇಳಿದ, ಇಡೀ ಕೂ ವಲಯಕ್ಕೆ ನೀನು ಪೀಡೆ ಕೊಟ್ಟದ್ದಕ್ಕೆ ನಿನಗೂ ಒಂದು ಈ ಪೀಡೆ ಇರಲಿ, ಹೇಗಿರ್ತದೆ ಕಷ್ಟ ನಿನಗೂ ಗೊತ್ತಿರಲಿ ಅಂತ ಭಗವಂತ ಕೊಟ್ಟಂತೆ ನಮ್ಮ ದೇವರು. ಇನ್ನೊಂದು ಕ್ರಮದ ನೋಡಿ, ಆನೆಯನ್ನು ಹೀಗೆಂದು ನಿಯಂತ್ರಣ ಮಾಡಬಹುದು. ಕೃಷ್ಣ ಆನೆಯ ಬೆನ್ನ ಹಿಂದೆ ಬಂದ ಅಂತ, ಅದರ ಬಾಲವನ್ನು ಹಿಡಿದ ಅಂತ. ನೀವು ಕೇಳ್ತೀರಿ ಬಾಲ ಹಿಡಿಬಹುದಾ ಅಂತ. ಹಿಡಿಬಹುದು ಅಂತ ಹೇಳ್ತದೆ ಕೃಷ್ಣ. ಆ ಬಾಲವನ್ನು ಹಿಡಿದು ಹಿಂದೆ 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 ಎಳ್ಕೊಂಡು ಹೋದ ಅಂತ. ಕೃಷ್ಣನ ಹತ್ರ ಕೇಳಿದ್ರಂತೆ, ಕೃಷ್ಣ ಯಾಕೆ ನೀನು ಬಾಲ ಹಿಡಿದು ಹಿಂದೆ ಎಳ್ಕೊಂಡು ಹೋದಿ ಅಂತ. ಎಷ್ಟು ಜನರ ಬಲವನ್ನು ಅವನು ಈ ಆನೆ ಧಿಕ್ಕರಿಸಿದೆ, ಅದಕ್ಕೆ ಆ ಬಲ ಆನೆಯ ಬಾಲ ಅದನ್ನು ಹಿಡಿದು ಹಿಂದೆ ಎಳೆದೆ ಅಂತ. ಆನೆಗೆ ರಿವರ್ಸ್ ಹೋಗಿ ಅಭ್ಯಾಸ ಇಲ್ಲ. ದೇವರು ಹೇಳಿದ, ಆನೆ ಮುಂದೆ ಎಷ್ಟು ಹೋಗ್ತೇವೆ ಅಷ್ಟೇ ಜೀವನದಲ್ಲಿ ಹಿಂದೆ ಬರಲಿಕ್ಕುಂಟು ಅನ್ನೋದನ್ನು ಮರೆಯಬೇಡ ಅಂತ ಆನೆಯನ್ನು ಬಾಲ ಹಿಡಿದು ಹಿಂದೆ 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 ಎಳ್ಕೊಂಡು ಹೋದ ಅಂತ. ಆನೆಗೆ ಜೀವನದಲ್ಲಿ ಇಂಥ ಅಭ್ಯಾಸ ಆಗಿರಲಿಲ್ಲ, ಯಾವ ಮಾವುತನೂ ಇಷ್ಟು ಕೊಡಲಿಲ್ಲ. ನಮ್ಮ ದೇವರು ಆನೆಯನ್ನು ಹಿಂದೆ ಕೊಂಡೋದ, ಆನೆಯನ್ನು ಮುಂದೆ ಕೊಂಡೋದ, ಆನೆಯನ್ನು ಭಗವಂತ ಹೀಗೆ ತಿರುಗಿಸಿ ಆನೆಯನ್ನು ಬೀಳಿಸಿ ಸಂಹಾರ ಮಾಡಿದ. ಕುವಲೆಯ ಪೀಡ ಧರೆಗೆ ಉರುಳಿ ಬಿತ್ತು. ಫಾರೆಸ್ಟ್ ಆಫೀಸರ್ ಬಂದರು, FIR ಮಾಡಿದರು, ಕೃಷ್ಣ ಆನೆಯನ್ನು ಕೊಂದ ಅಂತ. ದೇವರು ಹೇಳಿದ, ಯಾರನ್ನು ಬೀಳಿಸಬೇಕೋ ಅವರನ್ನು ಬೀಳಿಸ್ತೇನೆ, ಯಾರನ್ನು ಉಳಿಸಬೇಕೋ ಅವರನ್ನು ಬೀಳಲಿಕ್ಕೆ ಬಿಡುವುದಿಲ್ಲ ಅಂತ. ಕೊಲೆಯ ಬೀಡವನ್ನು ಯಾಕೆ ಬೀಳಿಸಿದೆ ಅಂತಂದರೆ, ಯೋಗ್ಯವಾದ ಶಿಕ್ಷೆ. ಅಯೋಗ್ಯರು ಸೆರೆಮನೆಗೆ ಹೋದಾಗ ಪ್ರತಿಭಟನೆ ಮಾಡಿದ್ದುಂಟು, ನಾವು ನೋಡ್ತೇವೆ. ನಾವು ಅಯೋಗ್ಯರು, ಅದಕ್ಕೆ ನಮ್ಮ ಶಾಸನಾಂಗ ಅಥವಾ ನ್ಯಾಯಾಂಗ ಕೋರ್ಟು ಶಿಕ್ಷೆ ಕೊಟ್ಟರೆ ಇದ್ದ ಟ್ರೈನ್ ಯಾಕೆ ಸುಡಬೇಕ್ರಿ, ಇದ್ದ ಬಸ್ ಯಾಕೆ ಸುಡಬೇಕು? ಎಲ್ಲ ದುರ್ಬುದ್ಧಿ ಇದು ಕಂಸನ ಕಡೆಯಿಂದ ಬಂದಿರತಕ್ಕಂಥ ಬಳುವಳಿ ನಮಗೆ. ಆ ಆನೆ ಭಗವಂತ ಬೀಳಿಸಿದರೆ ಶಾಬಾಷ್ ಅಂತ ಹೇಳೋದು ಬಿಟ್ಟು, ಯೋ ಅನ್ಯಾಯ ಅನ್ಯಾಯ ಅಂತ. ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಫಾಲೋವರ್ ಇರ್ತಾರೆ, ಒಳ್ಳೆಯವರಿಗೂ ಇರ್ತಾರೆ, ಕೆಟ್ಟವರಿಗೂ ತುಂಬ ಜನ ಇರ್ತಾರೆ. ಫಾಲೋವರ್ಸ್ ಇರ್ತಾರೆ ಅಂತ ತೀರ್ಮಾನ ಮಾಡಿ ಒಳ್ಳೆಯವರು ಅಂತ ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ. ಆನೆಯನ್ನು ಪ್ರೀತಿಸುವವರಿದ್ದರು, ಯಾಕೆಂದರೆ ಆನೆ ಯಾರಿಗೋ ಹಿಂಸೆ ಕೊಟ್ಟಾಗ ಇವರು ಖುಷಿಯಾದದ್ದುಂಟು. ಹಾಗಾಗಿ ಆನೆಯನ್ನು ಬೀಳಿಸಿದಾಗ ಅಯ್ಯೋ ಅಂತ ಹೇಳಿದರೆ ಅವರು ಒಳ್ಳೆಯವರು ಅಂತ ಏನೂ ಅರ್ಥ ಅಲ್ಲ. ಆ ಸಹಾನುಭೂತಿಗೆ ನಾವು ಬೆಲೆ ಕೊಡಬೇಕಾಗಿಲ್ಲ. ಕೊಲೆಯ ಪೀಠವನ್ನು ಧರೆಗೆ ಉಳಿಸಿ ಬೀಳಿಸಿದ. ಅದರ ಒಟ್ಟಿಗೆ ಮಾವುತ ಇದ್ದ, ಅವನು ಜಗಳಕ್ಕೆ ಬಂದ ಅಂತೆ. ನೋಡಿ ಕಂಸ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದ ಅಂತಂದರೆ, ಬರೀ ಆನೆಗೆ ಮಾತ್ರ ಅಲ್ಲ, ಆನೆಯ ಮಾವುತನಿಗೂ ಕೃಷ್ಣ ದ್ವೇಷವನ್ನು ಬೆಳೆಸಿದ್ದ. ಕಂಸನ ಒಟ್ಟಿಗಿದ್ದರೆ ಎಲ್ರಿಗೂ ಕೂಡ ಅದು ಮಾಸ್ ಹಿಪ್ನಾಟಿಸಮ್ ಕಂಸ ಮಾಡಿದ್ದು. ಕೃಷ್ಣನ ದ್ವೇಷ, ಕೃಷ್ಣನ ವಿರೋಧ, ಕೃಷ್ಣ ಅಂದರೆ ಕೆಟ್ಟವ ಅನ್ನುವ ಕೆಟ್ಟ ಚಿಂತನೆಯನ್ನು ಕಂಸ ಕೊಟ್ಟಿದ್ದ. ಮಾವುತನೂ ಯುದ್ಧಕ್ಕೆ ಬಂದ ಅಂತ. ಕಂಸನ ಆನೆಯನ್ನೇ ಧರೆಗುರುಳಿಸಿದ ನಮ್ಮ ದೇವರಿಗೆ ಈ ಮಾವುತ ಇಬ್ಬ್ಯ ಎಲ್ಲಿ ಲೆಕ್ಕ? ಅವನನ್ನು ಬೀಳಿಸಿದ ಅಂತ. ಏನು ವಿಶೇಷ ಮಾವುತನನ್ನು ಬೀಳಿಸಿದರಲ್ಲಿ? ಉಗ್ರವರಾದ ಅವಧ್ಯ, ರುದ್ರದೇವರ ವರದಿಂದ ಅವಧ್ಯನಾಗಿರ್ತಕ್ಕಂಥವನು ಅವನು ಇಬ್ಬ್ಯ ಆ ಮಾವುತ. ಅವನನ್ನು ಸಂಹಾರ ಮಾಡಿದ. ಒಂದು ದೃಷ್ಟಿಯಲ್ಲಿ ನೋಡಿದರೆ ರುದ್ರದೇವರ ಧನುಸ್ಸನ್ನು ಮುರಿದ, ರುದ್ರದೇವರ ವರದಿಂದ ದತ್ತವಾದ ಕುವಲಯಪೀಡ ಮತ್ತು ಮಾವುತ ಇಬ್ಬರನ್ನೂ ಭಗವಂತ ಸಂಹಾರ ಮಾಡುವುದರ ಮೂಲಕ ರುದ್ರಶಕ್ತಿ, ಅದು ರುದ್ರನ ಅನುಗ್ರಹ, ಸಾತ್ವಿಕವಾಗಿದ್ದರೆ, ಒಳ್ಳೆಯದಕ್ಕೋಸ್ಕರ ವಿನಿಯೋಗ ಆಗಿದ್ದರೆ ಭಗವಂತ ಅದನ್ನು ಮಾನಿಸ್ತಿದ್ದ, ಅದು ಕೆಟ್ಟದಕ್ಕಾಗಿದ್ದರೆ ಭಗವಂತ ಅದನ್ನು ಉಪೇಕ್ಷೆ ಮಾಡ್ತಿದ್ದ ಅನ್ನೋದಕ್ಕೆ ಆನೆಯನ್ನು ಸಂಹಾರ ಮಾಡಿದ, ಆನೆಯ ಮಾವುತನನ್ನು ಸಂಹಾರ ಮಾಡಿದ. ಕುಂಜರಂ ತಂ ಹತ್ವ ಬಂಕ್ತ್ವ ಅವನನ್ನು ಸಂಹಾರ ಮಾಡಿದ ಅಂತ. ಮಲ್ಲಾನ್ ಚಾಣೂರ ಪೂರ್ವಾನಪಿ ಸ ಸಹಜ ಮರ್ದಯನ್ ತುಂಗಮಂಚಾತ್ ಭೋಜೇಶಂ ಪಾತಯಿತ್ವ. ಹೀಗೆ ಮುಂದುವರಿಸಿ ನಮ್ಮ ದೇವರು ಮಲ್ಲಾನ್ ಅಂತ, ಮಲ್ಲರು ಅಂತಂದರೆ ಮಲ್ಲಯುದ್ಧ ವಿಶಾರದರು, ಅಂದರೆ ದ್ವಂದ್ವ ಯುದ್ಧ ಮಾಡುವುದರಲ್ಲಿ ನಿಷ್ಣಾತರಾದವರು. ಅವರನ್ನು ಕಂಸ ದ್ವಾರದಲ್ಲಿ ವ್ಯವಸ್ಥೆಗೊಳಿಸಿದ್ದಂತೆ. ಕೃಷ್ಣನ ಜೊತೆಗೆ ಮಲ್ಲಯುದ್ಧವನ್ನು ಮಾಡಿ ಕೃಷ್ಣನನ್ನು ಬೀಳಿಸಬೇಕು ಅನ್ನುವ ಹುನ್ನಾರ ಅವನದ್ದು. ಆದರೆ ಆ ಮಲ್ಲರು ಬೇರೆ ಕಡೆ, ಅವರು ಮಲ್ಲರು
ಬಲಿಷ್ಠರು. ನಮ್ಮ ದೇವರ ಮುಂದೆ ಮಲ್ಲರಲ್ಲ, ಅವರು ದುರ್ಬಲರು. ನಮ್ಮ ದೇವರು ಮಲ್ಲಯುದ್ಧ ಮಾಡಿ ಆ ಮಲ್ಲರನ್ನು, ಮಹಾಮಲ್ಲರನ್ನು ಬೀಳಿಸಿರತಕ್ಕಂತಹ ಘಟ್ಟವನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಚಾಣೂರ ಮುಷ್ಟಿಗರು ಬಂದರಂತೆ. ಚಾಣೂರ ಮುಷ್ಟಿಗರು ಬಂದರೆ ನಮ್ಮ ದೇವರು ಪುಟಾಣಿ ರಾಮ ಮತ್ತು ಕೃಷ್ಣ 7-8 ವರ್ಷದ ಪೋರರು, ಇಷ್ಟೇ ಚಿಕ್ಕವರು. ಚಾಣೂರ ಮುಷ್ಟಿಗ ಅಂತಂದರೆ ಆಕಾಶ ಗಾತ್ರದವರು. ಇಬ್ಬರಿಗೆ ಮಲ್ಲಯುದ್ಧ ಅಂತ ಒಂದೇ ರೀತಿಯಾಗಿರ್ತಕ್ಕ ಯುದ್ಧ. ಇಡೀ ಸಭೆ ಆಡಿಯನ್ಸ್ ಹೇಳಿದಂತೆ ಅನ್ಯಾಯ 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 ಅಂತ ಗಟ್ಟಿಯಾಗಿ ಕಿರಿಸಿದ್ರಂತೆ. ಎಲ್ಲಿಯಾದರೂ ಒಂದು ಪುಟಾಣಿಗಳ ಜೊತೆಗೆ ಈ ಮಹಾಮಲ್ಲರು ಅವರಿಗೆ ಯುದ್ಧ ಮಾಡುವಂತಹದ್ದು, ಇದೆಷ್ಟು ನ್ಯಾಯ! ಹಾಗಾಗಿ ಇಡೀ ಸಭೆಯಲ್ಲಿದ್ದವರು ಹೇಳಿದ್ರಂತೆ, ಇದು ಸರಿಯಾಗಿರತಕ್ಕಂತಹ ಕ್ರಮ ಅಲ್ಲ ಕಂಸ, ಇದು ಸರಿ ಇಲ್ಲ, ಧಿಕ್ಕಾರ, ಇದು ಬಿಟ್ಟುಬಿಡು, ಇದನ್ನು ಬಿಡು, ಯೋಗ್ಯ ಅಲ್ಲ ಅಂತ. ಕಂಸ ಏನು ಮಾಡಬೇಕೀಗ? ಧಿಕ್ಕಾರವನ್ನು ಕೇಳಿದ. ಮಾಡೋದು ಅನ್ಯಾಯ ಅಂತ ಗೊತ್ತಿದೆ, ಆದರೂ ಅದನ್ನು ಸಮರ್ಥನೆ ಮಾಡಿದ ಅಂತೆ. ಕಂಸನ ವಕೀಲರಿಗೆ ಹೇಳಿಕೊಟ್ಟ ಅಂತೆ, ಹೇಳಿ 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 ಅಂತ. ಅವ್ರು ಹೇಳಿದ್ರಂತೆ, ಕೃಷ್ಣ ದುರ್ಬಲ ಅಂತ ಹೇಳ್ತೀರಿ, ಈ ಚಾಣೂರ ಮುಷ್ಟಿಗರು ಪ್ರಬಲರು ಅಂತ ಹೇಳ್ತೀರಿ. ಒಂದೊಂದೇ ಘಟನೆಯನ್ನು ಉಲ್ಲೇಖ ಮಾಡಿದ್ರಂತೆ. ಪೂತನೆಯನ್ನು ಮಲೆಹಾಲು ಉಣ್ಣುವಾಗ ಕೊಂದ ಕೃಷ್ಣ ಪುಟ್ಟ ಬಾಲಕನ, ಅವನು ದುರ್ಬಲನ ಬಾಲಕನ ಅಂತ ಕೇಳಿದ್ರಂತೆ. ಶಕಟ ಇದೆ, ಅದನ್ನು ಬರೀ ಪಾದಾಘಾತ, ಬರೀ ಕಿರುಬೆರಳಿನ ಚಲನೆಯಿಂದ ಬಂಡಿಯನ್ನೇ ಉರುಳಿಸಿ ಬೀಳಿಸಿದ, ಇವನು ದುರ್ಬಲನ ನಿಮ್ಮ ಕೃಷ್ಣ. ಕಂಸಿ ಕೇಶಿ, ಕಂಸನ ಭೃತ್ಯನಾದಂತಹ ಕೇಶಿ, ವೃಷಭ, ಕರಾಸುರ ಇವರನ್ನೆಲ್ಲ ಸಂಹಾರ ಮಾಡಿದ, ಇದೆಲ್ಲ ಕೃಷ್ಣ ದುರ್ಬಲನ 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 ಅಂತ ಕೇಳಿದರಂತೆ. ನೋಡಿ, ಆ ಕಂಸನಿಗೂ ಕೂಡ ಒಳಗಿಂದ ಭಗವಂತನ ಆ ಬಲ ಒಳಗಿಂದ ಭಯವನ್ನು ಹುಟ್ಟಿಸಿತ್ತು, ನಡುಕ ಹುಟ್ಟಿಸಿತ್ತು. ಕೃಷ್ಣ ದುರ್ಬಲ ಅಲ್ಲ ಪ್ರಬಲ ಅನ್ನುವ ಎಚ್ಚರ ಕಂಸನಿಗೂ ಇತ್ತು. ಹಾಗಾಗಿ ಚಾಣೂರ ಮುಷ್ಟಿಕರನ್ನು ಕೃಷ್ಣನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಿಟ್ಟಿದ್ದ. ನಮ್ಮ ದೇವರ ಕೈಯಲ್ಲಿ ಏನು ಆಯುಧ ಇಲ್ಲ ಎನ್ನುವುದಕ್ಕೆ ಒಂದು ಆಯುಧ ಇತ್ತು, ಆ ಕೋಲೆಯ ಪೀಠವನ್ನು ಸಂಹಾರ ಮಾಡಿದ್ರಲ್ಲ ಅದರ ಹಲ್ಲು ದಂತ ಇತ್ತಲ್ಲ, ಆ ದಂತವನ್ನು ಒಂದು ಅಣ್ಣನಿಗೆ ಕೊಟ್ಟ, ಒಂದು ತಮ್ಮ ಹಿಡ್ಕೊಂಡ, ಬರೀ ದಂತವನ್ನು ಹಿಡ್ಕೊಂಡು ಬಂದರಂತೆ, ದಂತಿಗಳಾಗಿ ಬಂದರಂತೆ. ಕೃಷ್ಣ ಹಾಗೆ ಹೇಗೆ ಕಂಡಿದ್ದ? ಗಣೇಶ ಚೌತಿಯ ಗಣಪತಿ ಹಾಗೆ ಕಂಡ ಅಂತೆ. ಹೊಟ್ಟೆ ದೊಡ್ಡದಲ್ಲ, ಅವನ ಕೈಯಲ್ಲಿ ದಂತಿ. ದಂತಿ ಅಂದರೆ ಏಕದಂತಾಯ ವಿದ್ಮಹೆ, ಒಂದು ದಂತ ಇರುವವ. ಕೃಷ್ಣನಲ್ಲಿ ಒಂದು ದಂತ ಇತ್ತು. ಯಾರ್ದು ದಂತ? ಗಣಪತಿಯಲ್ಲಿ ತಂದೆ ದಂತ ಇದ್ದದ್ದು. ಕೃಷ್ಣನ ಕೈಯಲ್ಲಿ ತಾನು ಕೊಂದ ಆನೆಯ ದಂತವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಂತೆ. ರಕ್ತಸಿಕ್ತವಾದ ಬಿಳುಪಾಗಿರತಕ್ಕಂತಹ ದಂತ ಕೃಷ್ಣನ ಕೈಯಲ್ಲಿ. ಕೃಷ್ಣನ ಸಾಮರ್ಥ್ಯಕ್ಕೆ ಒಂದು ಸಾಕ್ಷೀಭೂತವಾದ ಆಯುಧ ಅಲ್ಲ, ಅದೊಂದು ನಿದರ್ಶನ. ಆ ಕುವಲಯ ಪೀಠವನ್ನು ಹೇಗೆ ಸಂಹಾರ ಮಾಡಿದೆ, ಇಡೀ ಕಂಸನ ಭೃತ್ಯ ಘಟನವನ್ನೇ ನಾನು ಹೀಗೆ ಸಂಹಾರ ಮಾಡಬಲ್ಲೆ ಅನ್ನುವ ಚಿಂತನೆಯನ್ನು ಕೊಡೋದಕ್ಕೋಸ್ಕರ ಭಗವಂತ ದಂತಹಸ್ತನಾಗಿ ಬಂದ. ಆ ಚಾಣೂರ ಮುಷ್ಟಿಗರ ಜೊತೆಗೆ ಮಲ್ಲಯುದ್ಧ ಮಾಡ್ತಾನೆ. ಅದು ಹೇಗೆ ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣೆ ಮಾಡ್ತೀನಿ.